ಜೆಡಿಎಸ್ ಮಂತ್ರಿಗಳಿಗೆ ನಾನು ಆರಿದ್ದೆ, ಕಮಿಷನ್ ವ್ಯವಹಾರ ಇಟ್ಟಿರಲಿ ಅಂತ ಯಾರಿಗೂ ಸೂಚನೆ ಕೊಟ್ಟಿರಲಿಲ್ಲ, ಯಾರಿಗೂ ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ. ಈ ಬಾರಿ ಸಣ್ಣ ಸಣ್ಣ ಸಮುದಾಯಗಳಿಗೆ ಟಿಕೆಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ತಿಗಳ ಸಮುದಾಯದ ಇಬ್ಬರಿಗೆ ಜೆಡಿಎಸ್ ನಿಂದ ಟಿಕೆಟ್ ಕೊಡಲಾಗುವುದು ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ತುಮಕೂರಿನಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ 40% ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಭ್ರಷ್ಟಾಚಾರ ಅನ್ನೋದು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರ ಕಮಿಷನ್ ಅನ್ನೋದು ಉಡುಗೊರೆ ರೂಪದಲ್ಲಿ ನಡೆದುಕೊಂಡು ಬಂದಿದೆ. 2008 ಬಿಜೆಪಿ ಸರ್ಕಾರ ಬಂದಾಗ ಅದು ಸ್ವೇಚ್ಛಾಚಾರವಾಗಿ ನಡೆಯಿತು. ಈ ಭ್ರಷ್ಟಾಚಾರವನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅನ್ನೋದರ ಬಗ್ಗೆ ಜನತೆಯು ಚಿಂತಿಸಿ ಸಿದ್ಧರಾಗಬೇಕು ಎಂದರು. ನಾನು ಸಿಎಂ ಆಗಿದ್ದಾಗ ಪರ್ಸೆಂಟೇಜ್ ವ್ಯವಸ್ಥೆಯನ್ನ ನಿಲ್ಲಿಸಬೇಕು ಅಂತ ತಯಾರಾಗಿದ್ದೆ. ವೈಯಕ್ತಿಕವಾಗಿ ನಾನು ತೀರ್ಮಾನ ಮಾಡಿದ್ದೆ. ನನ್ನ ಅವಧಿಯ ಮೈತ್ರಿ ಸರ್ಕಾರದಲ್ಲೂ ಕಮಿಷನ್ ದಂಧೆ ನಡೆದಿತ್ತು. ಹಾಗಂತ ಜೆಡಿಎಸ್ ಸಚಿವರು ಯಾರೂ ಕೂಡ ಕಮಿಷನ್ ತಗೋತಿರಲಿಲ್ಲ ಎಂದರು. ಕಮಿಷನ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಂದ್ರೆ ಸ್ವತಂತ್ರ ಸರ್ಕಾರ ಬರಬೇಕು. ನಾನು ಸಿಎಂ ಆಗಿದ್ದಾಗ ನನ್ನ ಕಚೇರಿ ಹಾಗೂ ಸಹೋದರ ರೇವಣ್ಣ ಕಮಿಷನ್ ದಂಧೆಯಿಂದ ದೂರ ಇದ್ವಿ. ಕೆಂಪಣ್ಣ ಮಾಡುತ್ತಿರುವ ಆರೋಪ ಸುಳ್ಳಾದರೆ ಕ್ರಮ ತೆಗೆದುಕೊಳ್ಳಲಿ ಎಂದು ಸ್ವತಃ ಕೆಂಪಣ್ಣ ಹೇಳಿದ್ದಾರೆ. ಕೋರ್ಟಿಗೆ ಹೋಗಿ ಅಂತ ಕೆಂಪಣ್ಣ ಹೇಳಿದ್ದಾರೆ. ಅದು ಮುಂದೆ ಎಲ್ಲೆಲ್ಲಿ ಹೋಗುತ್ತೋ ಕಾದು ನೋಡೋಣ. ಪ್ರಸ್ತುತ ಬಿಜೆಪಿ ಸರ್ಕಾರದಲ್ಲಿ ಒಬ್ಬರು ಇಬ್ಬರು ಹೊರತುಪಡಿಸಿದರೆ ಇನ್ಯಾರ ಬಗ್ಗೆಯೂ ಚರ್ಚೆ ಮಾಡುವ ಅರ್ಥ ಇಲ್ಲ ಎಂದರು. ಜಿಟಿ ದೇವೇಗೌಡರು ಈಗಲೂ ಜೆಡಿಎಸ್ ಶಾಸಕರು, ಅವರೇನು ಪಕ್ಷ ಬಿಟ್ಟು ಹೋಗಿಲ್ಲ, ಮುಂದೆಯೂ ಜೆಡಿಎಸ್ ನಲ್ಲಿ ಇರುತ್ತಾರೆ ಎಂದರು. ವರದಿ ರಾಜೇಶ್ ರಂಗನಾಥ್. ಚುನಾವಣೆಗೆ ನಾನು ಒಂದೆರಡು ಕ್ಷೇತ್ರದಲ್ಲಿ ನಾನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಟಿಕೆಟ್ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ತಯಾರಾಗಿ ಅಂತಕ್ಕಂಥದ್ದನ್ನ ಈಗಾಗಲೇ ಒಂದು 2-3 ಜನದ ಹತ್ರ ಮಾತನಾಡಿದ್ದೀನಿ. ಅವರುಗಳ ಒಂದು ಏನು ಸಕಾರಾತ್ಮಕವಾಗಿ ಬಂದಾಗ ಈ ಸಮಾಜಕ್ಕೂ ಒಂದು ಅಭ್ಯರ್ಥಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ನಿಲುವೇನಿದೆ. ಯಾಕೆಂದರೆ ನನಗೆ ಈ ಬಾರಿ ಸಣ್ಣ ಸಣ್ಣ ಸಮಾಜಗಳಿಗೂ ಒಂದು ಅವಕಾಶಗಳು ದೊರಕತಕ್ಕಂಥದ್ರಲ್ಲಿ ಅವಕಾಶಗಳು ದೊರಕರೆ ಕೊಡಬೇಕು ಅಂತಕ್ಕಂಥದ್ದು ನಾನು ಅಭಿಪ್ರಾಯ ಇಟ್ಕೊಂಡಿದ್ದೆ. ಈಗ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ. ಸ್ವಾತಂತ್ರ್ಯ ಬಂದ ನಂತರದ ದಿನಗಳು, ಸ್ವಾತಂತ್ರ್ಯದ ಪೂರ್ವದಲ್ಲೂ ಹಲವಾರು ರೀತಿಯಲ್ಲಿ ಈ ರೀತಿಯ ಒಂದು ಕಮಿಷನ್ಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಉಡುಗೊರೆ ಕೊಡತಕ್ಕಂಥದ್ದು ಇಟ್ಕೊಂಡಿದ್ರು ಹಿಂದೆ. ನಂತರ ಸ್ವಾತಂತ್ರ್ಯ ಬಂದ ಮೇಲೆ, ಇಂಡಿಪೆಂಡೆನ್ಸ್ ಬಂದ ನಂತರ ಏನೋ ಒಂದು ಸಣ್ಣ ಪುಟ್ಟ ಲೆವೆಲ್ನಲ್ಲಿ ನಡೀತಾ ಇದ್ದಂಥ ಈ ಸರ್ಕಾರದ ವ್ಯವಹಾರಗಳು ಬಿಜೆಪಿಯ ಸರ್ಕಾರ 2008 ಬಂದ ನಂತರ ಸ್ವೇಚ್ಛಾಚಾರವಾಗಿ ನಡೀತಾ ಇರ್ತಕ್ಕಂಥದ್ದೇನಿದೆ. ಈಗಾಗಲೇ ಮೈಸೂರಿನಲ್ಲೂ ಇದೇ ವಿಷಯ ಕೇಳಿದ್ರು, ಸ್ನೇಹಿತರು ಹೇಳಿದ್ರು. ಕೆಲವು ಇಲಾಖೆಗಳಲ್ಲಿ ನಡೆದಿದೆ, ಕೆಲವು ಇಲಾಖೆಗಳು ನಡೆದಿದೆ. ಜೆಡಿಎಸ್ ಮಂತ್ರಿಗಳಿಗೆ ನಾನು ಆರಿದ್ದೆ, ಕಮಿಷನ್ ವ್ಯವಹಾರ ಇಟ್ಟಿರಲಿ ಅಂತ ಯಾರಿಗೂ ಸೂಚನೆ ಕೊಟ್ಟಿರಲಿಲ್ಲ, ಯಾರಿಗೂ ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ. ಜಿಟಿ ದೇವೇಗೌಡರು ಪಾರ್ಟಿ ಬಿಟ್ಟು ಹೋಗಿಲ್ವಲ್ಲ, ಅವರೇ ಹೇಳಿದಾರಲ್ಲ. ಯಾರು ಜಿಟಿ ದೇವೇಗೌಡರು? ಜನತಾ ದಳದ ಶಾಸಕರೇ ಇದ್ದಾರೆ, ಜನತಾ ದಳದಲ್ಲಿ ಈಗಲೂ ಇದ್ದಾರೆ, ಮುಂದೂ ಇಲ್ಲ. ಅದೆಲ್ಲ ಕೂತು ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಕಾರ್ಯಕರ್ತರ ಚರ್ಚೆ ಆ ಗೊಂದಲ ನಿವಾರಿಸ್ತೀವಿ ಸದ್ಯದಲ್ಲಿ.